नमः शिवाय। सर्वरिगुवानंत शरणु शरणार्थिगळु, नानु निम्म योग गुरु वैद्य श्री चन्नबसवण्ण, श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगळूरु एपीएमसी एदुरुगडे ईश्वर नगर हुब्बळ्ळि। आत्मीयरे, ई दिन आहारवन्न हेगे सेवने माडबेकु एंबुदर कुरितागि माहिति नोडोण। मोदलनेदागि ಆಹಾರ ಅಂತ ಹೇಳಿದ್ರೆ ಅದು ನಮ್ಮ ಪ್ರಾಣ ಅಂತ. ಆಹಾರ ಇಲ್ಲದೇ ಇದ್ದರೆ ಪ್ರಾಣ ಇಲ್ಲ. ಆಹಾರ ಬೇಕಲ್ಲ, ಆಹಾರ ಇದ್ದರೆ ನಾವು ಬದುಕ್ತೇವೆ, ಆಹಾರ ಇಲ್ಲಾಂದರೆ ನಾವು ಬದುಕಲಿಕ್ಕಾಗಲ್ಲ. ಮನುಷ್ಯನಿಗೆ ಮೂರು ಮೂಲಭೂತ ಅವಶ್ಯಕತೆಗಳಿದ್ದಾವೆ ಬದುಕಲಿಕ್ಕೆ, ಒಂದು ಗಾಳಿ, ಒಂದು ನೀರು, ಒಂದು ಆಹಾರ. ಈ ಮೂರು ಭಾಳ ಮುಖ್ಯ. ಹಾಗಾಗಿ ಇವುಗಳನ್ನು ಸರಿಯಾಗಿ ಸೇವನೆ ಮಾಡೋದನ್ನು ಕಲಿತರೆ ಮನುಷ್ಯ ಆರೋಗ್ಯದಿಂದ ಇರ್ತಾನೆ. ಆರೋಗ್ಯ ಬಹಳ ಮುಖ್ಯವಾಗಿ ಆಹಾರದಲ್ಲಿ ಅಡಗಿದೆ ಹೊರತು ಆಸ್ಪತ್ರೆಗಳಲ್ಲಿ ಔಷಧಿಗಳಲ್ಲಿ ಅಡಗಿಲ್ಲ. ಹಾಗಾಗಿ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ನಾವು ಹೇಗೆ ಕೂತ್ಕೋಬೇಕು ಭಾಳ ಮುಖ್ಯ. ಭಾಳ ಜನ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆಹಾರ ಸೇವನೆ ಮಾಡೋದರಿಂದ ಜೀರ್ಣ ಆಗಲ್ಲ, ಜಠರಾಗ್ನಿ ಕ್ರಿಯಾಶೀಲವಾಗೋದಿಲ್ಲ. ಯಾವಾಗ ಜೀರ್ಣ ಆಗಲ್ಲ ಆವಾಗೇನಾಗುತ್ತೆ, ವಾತಪಿತ್ತ ಕಪದೋಷಗಳು ವೃದ್ಧಿಯಾಗ್ತವೆ. ಹಾಗೆ ನೀವು ಕೆಲವು ಜನ ಹೆಂಗೆ ಕೂತ್ಕೊಂಡಿರ್ತಾರೆ ಅಂತೇಳಿದ್ರೆ ಸೊಟ್ಟ ಕೂತ್ಕೊಂಡಿರ್ತಾರೆ. ಹಾಗೆ ಕೂತ್ಕೊಂಡು ಆಹಾರ ಸೇವನೆ ಮಾಡೋದ್ರಿಂದನೂ ಕೂಡ ಮೆದುಳಿಗೆ ತೊಂದರೆ ಉಂಟಾಗ್ತದೆ. ಇನ್ನು ಕೆಲವು ಜನ ನಿಂತ್ಕೊಂಡು ಆಹಾರ ತಿಂತಾ ಇರ್ತಾರೆ, ನಿಂತು ಆಹಾರ ಸೇವನೆ ಮಾಡ್ತಾ ಇರ್ತಾರೆ. ಹೀಗೆ ನಿಂತು ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಮೆದುಳಿಗೆ, ನಮ್ಮ ಹೃದಯಕ್ಕೆ, ನಮ್ಮ ನರಮಂಡಲಕ್ಕೆ, ಕಿಡ್ನಿಗೆ, ಹೊಟ್ಟೆಗೆ ತುಂಬ ಏನಾಗ್ತದೆ ಅಂತೇಳಿದರೆ ಪೆಟ್ಟು ಬೀಳ್ತದೆ, ಒತ್ತಡ ಬೀಳುತ್ತೆ. ಯಾವತ್ತೂ ನಿಂತು ಆಹಾರವನ್ನು ಸೇವನೆ ಮಾಡಬೇಡಿ. ನೀವು ಹಳ್ಳಿಗಳಲ್ಲಿ ನೋಡಿ, ಹೇಗೆ ಕೂರ್ತಾಯಿದ್ರು ಹೆಣ್ಮಕ್ಕಳು ಆಹಾರ ಸೇವನೆ ಮಾಡಲಿಕ್ಕೆ. ಹೀಗೆ ನೀವು ನೋಡಿರ್ಬೋದು, ನಮ್ಮ ಅಜ್ಜಿ ಆಹಾರ ಸೇವನೆ ಮಾಡಲಿಕ್ಕೆ ಹೇಗೆ ಕೂರ್ತಿದ್ರು ಅಂದರೆ ಹೀಗೆ ಕೂರ್ತಿದ್ರು, ಹೀಗೆ ನೋಡಿ, ಹೀಗೆ ಕೂರ್ತಿದ್ರು ಅವರು. ಹೀಗೆ ಕೂತ್ಕೊಂಡು ಪ್ರಸಾದ ಮಾಡ್ತಾಯಿದ್ರು. ಹೀಗೆ ಕೂತ್ಕೊಂಡು ಪ್ರಸಾದ ಮಾಡೋದ್ರಿಂದ ನೋಡಿ, ಇಲ್ಲಿ ಬಾಗಿದ್ದೇವೆ, ಬಾಗಿದ್ರಿಂದ ಹೊಟ್ಟೆ ಒಂದು ಸ್ವಲ್ಪ ಕಾಂಟ್ರ್ಯಾಕ್ಟ್ ಆಗಿದೆ, ಅಂದರೆ ಸಂಕುಚಿತ ಆಗಿದೆ. ಹೀಗೆ ಬಗ್ಗೋದ್ರಿಂದ ನಾವು ಎಷ್ಟು ಬೇಕಷ್ಟೇ ಆಹಾರ ತಿಂತೇವೆ. ನಾವು ನೆಟ್ಟಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋದ್ರಿಂದ ಹಂಗೆ ಇಳಿಸ್ತಾನೆ ಇರ್ತೀವಿ ಕುತ್ತಿಗೆ ಬರೋವರೆಗೂ. ಆದರೆ ಹಿಂಗೆ ಬಾಗಿ ತಿನ್ನೋದ್ರಿಂದ ಆಹಾರ ಏನಾಗುತ್ತೆ, ಹೊಟ್ಟೆಗೆ ಎಷ್ಟು ಬೇಕಷ್ಟೇ ಹಿಡಿಸುತ್ತೆ. ಮತ್ತು ಇದು ಎಡಗೈ, ಎಡಗೈ ಏನಾಗಿದೆ, ಈ ನಮ್ಮ ಎಡಮೊಣಕಾಲಿನ ಮೇಲಿದೆ, ಆಯ್ತಲ್ಲ. ಹೀಗೆ ಇಟ್ಕೊಂಡು ನಾವು ಪ್ರಸಾದ ಮಾಡೋದ್ರಿಂದ ಎಡಗೈಗೆ ಇಲ್ಲಿ ಪ್ರೆಷರ್ ಆಗೋದ್ರಿಂದ ಬಲಭಾಗದ ನಾಸಿಕಾಗ್ರ ಆ್ಯಕ್ಟಿವೇಟ್ ಆಗುತ್ತೆ. ಬಲಭಾಗದ ನಾಸಿಕಾಗ್ರ ಆ್ಯಕ್ಟಿವೇಟ್ ಆಯಿತು ಅಂತೇಳಿದರೆ ಜೀರ್ಣ ಚೆನ್ನಾಗಾಗುತ್ತೆ ತಿಂದಿರೋದು. ನೋಡಿ ಎಷ್ಟು ವಿಜ್ಞಾನ ಇದೆ. ಹೀಗೆ ಕುತ್ಕೊಂಡು ಪ್ರಸಾದ ಮಾಡೋದ್ರಿಂದ ನಮ್ಮ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗಿ ನಮ್ಮ ಜೀರ್ಣಾಂಗ ರಸಗಳು ಏನಾಗ್ತವೆ ಅಂದರೆ ಸರಿಯಾಗಿ ಉತ್ಪತ್ತಿ ಆಗ್ತವೆ. ಡೈಜೆಸ್ಟಿವ್ ಎಂಜೈಮ್ಸ್ಗಳು ಕ್ರಿಯಾಶೀಲವಾಗಿ ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗುತ್ತೆ ಹೀಗೆ ಕುತ್ಕೊಂಡು ಪ್ರಸಾದ ಮಾಡೋದ್ರಿಂದ. ಇನ್ನು ಕೆಲವು ಜನ ಹಳ್ಳಿಲಿ ಈಗಲೂ ಹೀಗೆ ಕೂತ್ಕೊಂಡು ಸಿದ್ಧಾಸನ, ಸುಖಾಸನ, ಯಾವುದಾದ್ರೊಂದು ಆಸನದಲ್ಲಿ ಹೀಗೆ ಕೂತ್ಕೊಂಡು ಪ್ರಸಾದ ಮಾಡ್ತಾರೆ. ಕೆಳಗಡೆ ಮಣೆ ಇಟ್ಕೊಂಡಿರ್ತಾರೆ, ಆಮೇಲೆ ಮುಂದಗಡೆ ಒಂದು ಆಹಾರವನ್ನು ಇಡಲಿಕ್ಕೆ ಒಂದು ಅಡ್ಡುಣುಗಿ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಈ ಕಡೆ ಬೆಂಗಳೂರು ಭಾಗದಲ್ಲಿ ಏನು ಕರೀತಾರೋ ಗೊತ್ತಿಲ್ಲ. ಆಹಾರವನ್ನು ಇಡಲಿಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ಇರ್ತದೆ, ಅದರ ಮೇಲೆ ಇಟ್ಕೊಂಡು ಹಿಂಗೆ ಪ್ರಸಾದ ಮಾಡ್ತಾ ಇರ್ತಾರೆ. ಇದರಿಂದನೂ ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ. ಆದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾತ್ರ ಪ್ರಸಾದ ಮಾಡಬಾರ್ದು. ನಿಂತ್ಕೊಂಡು ಪ್ರಸಾದ ಮಾಡೋದು ದೊಡ್ಡ ಅಪರಾಧ. ಇದರಿಂದ ಬಿ ಪಿ ಹೆಚ್ಚಿಗೆ ಆಗ್ತದೆ, ಹೃದಯದ ಕಾಯಿಲೆಗಳು ಹೆಚ್ಚಾಗ್ತವೆ, ನರ ದೌರ್ಬಲ್ಯತೆ ಹೆಚ್ಚಾಗುತ್ತೆ. ಆತ್ಮೀಯರೇ, ನೀವೆಲ್ಲೇ ಹೋಗಿ ಹಳ್ಳಿಗಳಲ್ಲಿ ಹೇಳ್ತಾ ಇದ್ರು ಏನಂದರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಅವರು ಪ್ರಸಾದ ಮಾಡ್ತಾಯಿದ್ದಾರೆ, ಅವರು ಪ್ರಸಾದಕ್ಕೆ ಕೂತಿದ್ದಾರೆ, ನೀವು ಬನ್ನಿ ಕೂತ್ಕೊಳ್ಳಿ, ನೀವು ಪ್ರಸಾದ ಮಾಡಿ ಅಂತಿದ್ರು. ಅವರು ಪ್ರಸಾದಕ್ಕೆ ಕೂತಿದ್ದಾರೆ ಅಂತಾರೆ. ಪ್ರಸಾದ ಅಂದರೆ ಏನು, ಊಟ. ನಿಮ್ಮ ಭಾಷೆಯಲ್ಲಿ ಊಟ ಅಂತೀರ, ಅದನ್ನು ಪ್ರಸಾದ ಅನ್ಬೇಕು. ದೇವಸ್ಥಾನದಲ್ಲಿ ಸಿಗೋದು ಮಾತ್ರ ಪ್ರಸಾದ ಅಂತ ಹೇಳೋದು ಹೇರಲ್ಪಟ್ಟ ನಂಬಿಕೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕೊಡ್ತಕ್ಕಂಥ ಪ್ರತಿಯೊಂದು ತುತ್ತು ಕೂಡ ಪ್ರಸಾದ ಅಂತ ಹೇಳಿ ದೈವೀ ಭಾವನೆಯಲ್ಲಿ ಸೇವನೆ ಮಾಡೋದು, ಇದು ವೈಜ್ಞಾನಿಕ ನಿಜವಾದ ಆಧ್ಯಾತ್ಮಿಕ ನಂಬಿಕೆ. ಹಾಗೆ ಆ ಹೇರಲ್ಪಟ್ಟ ನಂಬಿಕೆಗಳಿಂದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಯ ಕಡೆಗೆ ನಾವು ಬರಬೇಕು. ಅರ್ಥ ಆಯ್ತಲ್ಲ.
ಸ್ವಲ್ಪ ಹೆಚ್ಚು ಕಡಿಮೆ ಆಹಾರದಲ್ಲಿ ಒಂಚೂರು ಉಪ್ಪು ಖಾರ ಹೆಚ್ಚಿಗೆ ಆದರೆ ಮನಸ್ಸನ್ನು ಕೆಟ್ಟು ಮಾಡಿಕೊಂಡು ಮಖ ಕೆಟ್ಟು ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಬಾರ್ದು. ಯಾವತ್ತು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಸಿಟ್ಟಿರಬಾರ್ದು. ಭಾಳ ಜನ ಇದು ಹೆಚ್ಚಿಗೆ ಆಗಿದೆ ಇದು ಕಡಿಮೆ ಆಗಿದೆ ಏನೋ ಒಂದು ಆಹಾರ ತಯಾರು ಮಾಡೋ ಸಂದರ್ಭದಲ್ಲಿ ಆಗ್ತದೆ. ನಾವು ಹಾಗೆ ಗಾಬರಿ ಗಾಬರಿ ಮಾಡೋದ್ರಿಂದ ಅವ್ರಿಗೆ ಇನ್ನೂ ತೊಂದರೆಯಾಗಿ ಅವರು ಸರಿಯಾಗಿ ಆಹಾರ ಸೇವನೆ ಆಹಾರ ರೆಡಿ ಮಾಡಲಿಕ್ಕೆ ಆಗಲ್ಲ. ಅವ್ರಿಗೆ ಆಹಾರ ತಯಾರಿಸಬೇಕಂದ್ರೆ ಎಷ್ಟು ಪ್ರೀತಿಯಿಂದ ರೆಡಿ ಮಾಡಿರ್ತಾರೆ, ಅದಕ್ಕೆ ಹೆಸರಿಡಬಾರ್ದು. ಹೆಚ್ಚಾಗಿದೆ ಅಂತೇಳಿ ನಿಧಾನಕ್ಕೆ ಆಮೇಲೆ ನೋಡಿ ಸ್ವಲ್ಪ ಇದು ಹೆಚ್ಚಿಗೆ ಆಗಿದೆ ನಾಳೆಯಿಂದ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂದರೆ ಮಾಡ್ತಾರೆ. ಹಾಗೆ ದುರಹಂಕಾರದಿಂದ ವರ್ತನೆ ಮಾಡಿ ಕೆಲವು ಜನ ತಾಟನೇ ಬಿಸಾಕಿಬಿಡ್ತಾರೆ. ಇದು ದೊಡ್ಡ ಮೋಸ. ಇದು ಈ ರೀತಿ ಮಾಡಿದವರಿಗೆ ನರಕನೇ. ನರಕ ಅಂದರೆ ಏನು, ಅವರಲ್ಲಿರ್ತಕ್ಕಂಥ ಸಿಟ್ಟು ಕೋಪ ಆ ರೋಷ ಕೋಪ ಅವರನ್ನೇ ಹಾಳು ಮಾಡ್ತದೆ, ಅದೇ ನರಕ. ನರಕ ಅಂದರೆ ಏನು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಅಲ್ಲೆಲ್ಲೋ ಮೇಲೆ ನರಕ ಇದೆ, ಅಲ್ಲೇನೋ ಶಿಕ್ಷೆ ಕೊಡ್ತಾರೆ, ಅದೆಲ್ಲ ನೋಡಿದವ್ರು ಯಾರು ಕೇಳಿದವ್ರು ಯಾರು, ಸುಮ್ಮನೆ ಕಲ್ಪನೆ. ಆದರೆ ನರಕ ಅಂದ್ರೇನು, ಆಚಾರವಿಲ್ಲದೆ ಇದ್ದೆ ಆಚಾರವಿಲ್ಲದೆ ಅನಾಚಾರಿಗಳಾಗಿ ಸಿಟ್ಟು ಕೋಪ ಅಹಂಕಾರ ಕುಲಮದ ಚಲಮದ ರೂಪಮದ ಯೌವನಮದ ವಿದ್ಯಾಮದ ಧನಮದ ಇವೆಲ್ಲ ಅಷ್ಟಮದಗಳಿದಾವಲ್ಲ, ಇವನ್ನೆಲ್ಲ ತುಂಬಿಕೊಂಡು ಅವನು ಮಾಯೆಯಲ್ಲಿ ಬಿದ್ದು ನರಕ ಯಾತನೆ ಅನುಭವಿಸ್ತಾ ಇರ್ತಾನೆ, ಅದೇ ನರಕ. ಹಾಗಾಗಿ ಪ್ರಸಾದ ಸೇವನೆ ಮಾಡೋ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ಬಾರ್ದು. ನಾವು ಪೂಜೆ ಮಾಡೋ ಸಂದರ್ಭದಲ್ಲಿ ಹೇಗೆ ಮನಸ್ಸು ದೈವಿ ಭಾವನೆಯಲ್ಲಿ ಇರ್ತದಲ್ಲ, ಅದಕ್ಕಿಂತ ಹೆಚ್ಚು ದೈವಿ ಭಾವನೆಯಲ್ಲಿ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಇರಬೇಕು. ಆ ಕಡೆ ಈ ಕಡೆ ನೋಡೋದು, ಮೊಬೈಲ್ ನೋಡೋದು, ಟಿ ವಿ ನೋಡೋದು ಪ್ರಸಾದ ಮಾಡೋ ಟೈಮಲ್ಲಿ ಮಾಡಬಾರ್ದು. ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ಹಾಗೆ ನೋಡ್ಕೊಂಡು ಏನಾದರೂ ತಿಂದರೆ ಹೆಚ್ಚಿಗೆ ತಿಂದಿರ್ತೇವೆ, ಅದು ಸರಿಯಾಗಿ ಜೀರ್ಣ ಆಗಲ್ಲ, ಆಮೇಲೆ ಹೊಟ್ಟೆಯಲ್ಲಿರ್ತಕ್ಕಂಥ ಎಂಜೈಮ್ಸ್ಗಳಿಗೆ ತೊಂದರೆ ಆಗ್ತದೆ. ಹಾಗೆ ಪ್ರಸಾದ ಮಾಡೋ ಟೈಮಲ್ಲಿ ಏನು ಮಾಡಬೇಕು, ತುತ್ತಿಗೊಮ್ಮೆ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಹೇಳ್ತಾ ಆಹಾರ ಸೇವನೆ ಮಾಡಬೇಕು. ಆ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಹೋದರೆ, ಆ ಷಡಕ್ಷರಿ ಮಂತ್ರವನ್ನು ಹೇಳ್ತಾ ಹೋದರೆ ಆಹಾರ ಏನಾಗ್ತದೆ, ಮಂತ್ರ ಆಹಾರವಾಗ್ತದೆ, ಮಂತ್ರ ಪ್ರಸಾದವಾಗ್ತದೆ. ಹಾಗೆ ಆ ಒಂದು ಮಂತ್ರವನ್ನು ಹೇಳ್ತಾ ಪ್ರಸಾದ ಮಾಡೋದ್ರಿಂದ ಈ ಶರೀರನೂ ಕೂಡ ಪ್ರಸಾದಕಾಯವಾಗ್ತದೆ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದಕಾಯವನ್ನು ಕೆಡಿಸಲಾಗದು. ಭಾಳ ಜನ ಹೇಳ್ತಾರೆ ಈ ಶರೀರ ನಶ್ವರ, ಈ ಶರೀರ ನಶ್ವರ ಅಂತ ಹೇಳ್ತಾರೆ. ಈ ಶರೀರ ನಶ್ವರ ಅಲ್ಲ, ಈ ಶರೀರ ದೇವರ ಪ್ರಸಾದ, ದೇವರನ್ನು ಒಲಿಸ ಬಂದ ಪ್ರಸಾದ. ಹಾಗಾಗಿ ಈ ಶರೀರ ಕೀಳು 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 ಅಂತಕ್ಕಂಥ ಭಾವನೆಯಿಂದ ಹೊರಗೆ ಬರಬೇಕು. ಈ ಶರೀರನೂ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನ. ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಅಂತ ಹೇಳ್ತಾರೆ. ತಲೆ ಏನಾಗಿದೆ, ಕೆಂಗೇರಿ ಮೋರಿಕ್ಕಿಂತ ಗಲೀಜಾಗಿದೆ, ಆದರೆ ಅದು ಹೊನ್ನ ಕಳಶ ಆಗಬೇಕು ಅಂದರೆ ಪ್ರಸಾದ ಮಾಡೋ ಟೈಮಲ್ಲಿ ನಾವು ಯಾವ ಭಾವನೆಯಿಂದ ಇರ್ತೀವಲ್ಲ ಅದೇ ನಮ್ಮ ಜೀವನದಲ್ಲಿ ಮುಂದುವರಿತದೆ. ಯಾಕಂದರೆ ಯಥಾ ಅನ್ನಂ ತಥಾ ಮನಂ, ಯಥಾ ಮನಂ ತಥಾ ಜೀವನ. ಹೇಗೆ ನಾವು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಭಾವನೆ ಇರ್ತಾವಲ್ಲ, ಆ ಭಾವನೆಗಳು ಆಹಾರದಲ್ಲಿ ಸೇರ್ತವೆ. ಆಹಾರದಲ್ಲಿ ಸೇರ್ತು ಅಂತೇಳಿದರೆ ಆ ಆಹಾರ ನಮ್ಮ ಮನಸ್ಸನ್ನು ನಮ್ಮ ಶರೀರವನ್ನು ರಚನೆ ಮಾಡ್ತದೆ. ಕೆಟ್ಟ ಆಲೋಚನೆಗಳಿಂದ ಪ್ರಸಾದ ಮಾಡಿದರೆ ಕೆಟ್ಟ ಆ ಒಂದು ರಚನೆ ಆಗ್ತವೆ ಒಳಗಡೆ ಹೋಗಿ, ಆಹಾರದಿಂದ ವಿಷಾಣುಗಳು ಉತ್ಪತ್ತಿ ಆಗ್ತವೆ. ಒಳ್ಳೆಯ ಆಲೋಚನೆಗಳಿಂದ ಆಹಾರ ಸೇವನೆ ಮಾಡಿದರೆ ಒಳಗಡೆ ಹೋಗಿ ಆಹಾರ ಪ್ರಸಾದ ರೂಪದಲ್ಲಿ ನಮ್ಮ ಶರೀರವನ್ನು ಪವಿತ್ರಗೊಳಿಸ್ತದೆ ಅಂತಕ್ಕಂಥ ಮಾತನ್ನು ಸರಿಯಾಗಿ ತಿಳ್ಕೋಬೇಕು. ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್, ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್. ಮನುಷ್ಯ ಪ್ರಾಣಿಗಳ ಥರ ಬದುಕಿ ಸಾಯಕ್ಕಿಲ್ಲ. ಆರೋಗ್ಯ ಅಂದರೆ ಕೇವಲ ನಮಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ನಾವು ಬದುಕಿಬಿಟ್ಟು 100 ವರ್ಷ ಅಂದರೆ ಅದು ಆರೋಗ್ಯ ಅಲ್ಲ. ಮನಸ್ಸಿನಲ್ಲಿ ಹೊಲಸಿಟ್ಕೊಂಡ್ರೆ ಅವನು 100 ವರ್ಷ ಬದುಕಿದ್ರು ಅಷ್ಟೇ, 3 ವರ್ಷ ಬದುಕಿದ್ರು ಅಷ್ಟೇ, ಆ ಬದುಕಿಗೆ ಅರ್ಥ ಇರಲ್ಲ. ನಾಯಿನೂ ಬದುಕುತ್ತೆ, ನಾಯಿನೂ ಬದುಕಿ ಸಾಯ್ತದೆ. ಯಾಕೆ ನಾಯಿ ಅಂತ ಹೇಳ್ತದೆ, ನಾಯಿ ಕೀಳಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡ್ಬೋದು, ಅವು ಬದುಕಿ ಸಾಯ್ತವೆ. ಎದಕ್ಕೆ ಸಾಯ್ತವೆ ಅಂತೇಳಿದರೆ ಮತ್ತೆ ಹುಟ್ಟಕ್ಕೆ ಸಾಯ್ತವೆ. ಯಾಕೆ ಹುಟ್ಟುತ್ತವೆ ಅಂದರೆ ಮತ್ತೆ ಸಾಯ್ತವೆ ಅಷ್ಟೇ. ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ, ಹೀಗಾಗಬಾರ್ದು ನಮ್ಮ ಜೀವನ. ಹುಟ್ಟಿದ ಮೇಲೆ ಏನಾದ್ರು ತಿಳ್ಕೋಬೇಕು ಅಂದರೆ ನಾವು ಪ್ರಸಾದ ಮಾಡೋ ಟೈಮಲ್ಲಿ ದೈವೀ ಭಾವನೆಯಲ್ಲೇ ಪ್ರಸಾದ ಮಾಡಬೇಕು. ಇಲ್ಲಾಂದರೆ ಆ ಪ್ರಸಾದ ಒಳಗಡೆ ಹೋಗಿ ಏನಾಗ್ತದೆ, ಆ ಒಂದು ವಿಕಾರಗಳನ್ನು ಸೃಷ್ಟಿ ಮಾಡ್ತದೆ. ಅದಕ್ಕೆ ಭಾಳ ಪ್ರಶಾಂತತೆಯಿಂದ ಆಹಾರವನ್ನು 32 ಬಾರಿ ಅಗಿಬೇಕು, ನಿಧಾನವಾಗಿ ಸೇವನೆ ಮಾಡಬೇಕು. ಆಹಾರವನ್ನು ಎಷ್ಟು ತಿನ್ನಬೇಕಂದ್ರೆ ಭಾಳ ಕಿರಿದು ಮಾಡಬೇಕು. ಆಹಾರವನ್ನು ಕಿರಿದು ಮಾಡಿ ರಣ್ಣ ಕಿರಿದು ಮಾಡಿ ಆಹಾರದಿಂದ ಕಾಮವಿಕಾರ ತಾಮಸ ವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳು ಹೆಚ್ಚುವವು ಅಂತ ಅಕ್ಕಮಹಾದೇವಿಯವರು ಹೇಳ್ತಾರೆ. ಅದನ್ನು ಸರಿಯಾಗಿ ತಿಳ್ಕೋಬೇಕು. ವಚನಗಳನ್ನು ಓದಿ, ದಾಸರ ಪದಗಳನ್ನು ಓದಿ, ಹಾಡಿ ಹೇಳಿ ಇವೆಲ್ಲವುಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಇವೆಲ್ಲವುಗಳನ್ನು ನಾವು ಜೀವನದಲ್ಲಿ ತಂದುಕೊಳ್ಬೇಕಾಗ್ತದೆ. ಬರೀ ವಚನಗಳನ್ನು ಹೇಳೋದಷ್ಟೇ ಅಲ್ಲ, ಅವನ್ನು ಆಚರಣೆಗೆ ತರ್ಕೋಬೇಕು. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಿಜಗಣ್ಣನಂದರು ಏನು ಹೇಳ್ತಾರಂದರೆ, ಕಲಬೇಡ ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ನನಗೆ ಮಾತ್ರ ಹೇಳಬೇಡ ಅನ್ನೋರು ತುಂಬ ಜನ ಇದ್ದಾರೆ ಅಂತ. ಅಂದರೆ ಅದು ಬೇರೆಯವ್ರಿಗೆ ಉಪದೇಶ, ಹೇಳೋಕ್ಕೆ ಆಚಾರ, ತಿನ್ನಕ್ಕೆ ಬದನೇಕಾಯಿ. ಹಂಗೆ ಆಗಬಾರ್ದು. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಭಾಳ ಪ್ರಶಾಂತವಾಗಿ ಮಾಡೋಣ. ಯಾವುದನ್ನು ನೋಡದೆ ಈ ಟಿ ವಿ ಮೊಬೈಲ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ಪ್ರಸಾದವನ್ನು ಪ್ರಶಾಂತವಾಗಿ ಸೇವನೆ ಮಾಡೋದ್ರಿಂದ
ಅದು ರಸ ರಕ್ತ ಮಾಂಸ ಅಸ್ಥಿ ಮಜ್ಜೆ ಶುಕ್ರವಾಗಿ ಕನ್ವರ್ಟ್ ಆಗ್ತದೆ, ಆರೋಗ್ಯವಾಗಿ ಕನ್ವರ್ಟ್ ಆಗ್ತದೆ, ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ, ಶರೀರದಲ್ಲಿ ಪಂಚಕೋಶಗಳು ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳು ಪೋಷಣೆ ಆಗ್ತವೆ, ವಾತ ಪಿತ್ತ ಕಫಗಳು ಬ್ಯಾಲೆನ್ಸ್ ಆಗಿರ್ತವೆ, ಆಹಾರವನ್ನು ಪವಿತ್ರವಾಗಿರ್ತಕ್ಕಂಥ ಭಾವನೆಯಲ್ಲಿ ಸೇವನೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀಯರೆ ಗುಣವಾಗದ ಸರ್ವ ಕಾಯಿಲೆಗಳಿಗೂ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಮತ್ತು ಪರಿಹಾರ ಇದೆ. ನಿಮಗೇನಾದರೂ ಆ ಥರ ಕಾಯಿಲೆ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ಮತ್ತು ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಉಚಿತವಾಗಿ ಕೊಡ್ತೇವೆ. ನಿಮ್ಮ ಮಕ್ಕಳಿಗೆ ಏನಾದರೂ ಸೇರಿಸ್ಬೇಕಂತ ಹೇಳಿದರೆ ಸೇರಿಸಿ, 6 ತಿಂಗಳಾದಮೇಲೆ ಕೆಲಸ ಸಿಗುತ್ತೆ. ಇನ್ನೊಂದು ಶ್ರೀ ಗಂಗಾ ಯೋಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ.